ಅದಕ್ಕೆ ಆಗ್ರಿ ಹಾಗೆ ಅಂತೀರಾ ಏನ್ರಿ ಅದಕ್ಕೆಲ್ಲ ನಾವು ಸಂತೋಷ ಪಡಬೇಕು ಅವರು ನಮ್ಮ ಮಕ್ಕಳಲ್ವಾ ಅವರಿಗೆ ನಾವು ಒಳ್ಳೆದನ್ನೇ ಬಯಸಬೇಕಲ್ವಾ ಅದಲ್ಲ ವಿಶೇಷಣ್ಣ ಮುಂದಿನ ಅವರಿಗೆ ವಿದ್ಯಾಭ್ಯಾಸಕ್ಕೆ ನಾವು ಮಾಡ್ತಿರೋ ಸಂಪಾದನೆ ಸಾಕಾಗ್ತ ಇಲ್ಲ ಸರ್ಳ ಮೈಕ್ ಬದಲ ಇದು ಆ ರಾಮೇಗೌಡ ಹತ್ರ ಮಾಡಿರೋ ಸಾಲಕ್ಕೆ ಬಡ್ಡಿ ಬೆಳಿತಾ ಇದೆ ಸರ್ಳ ಆ ರಾಬಾ ಬಡ್ಡಿ ಮಗ ರಾಮೇಗೌಡ ಬಡ್ಡಿಗೆ ಬಡ್ಡಿ ಹಾಕಿ ಚಕ್ರ ಬಡ್ಡಿ ಹಾಕಿ ಎಲ್ಲಿ ನಾನು ಆಸ್ತಿನ ತಮ್ಮನ್ ಮಾಡ್ಕೊಂಡ ಬಿಡ್ತಾನೆ ಅಂತ ತುಂಬಾ ಭಯ ಆಗ್ತಾ ಇದೆ ಸರ್ಳ ಏನಂದ್ರೆ ಏನು ಆಗೋದಿಲ್ಲ ನೋಡಿ ಧೈರ್ಯವಾಗಿ ಇರಬೇಕು ಜೀವನದಲ್ಲಿ ನಾವು ಏನೇ ಬಂದಿದ್ದನ ಎದುರಿಸೋ ಶಕ್ತಿ ನಮ್ಮಲ್ಲಿ ಇರಬೇಕು ಅಂದ್ರೆ ನಾವು ಕಷ್ಟಪಡೋದು ನಮ್ಮ ಶ್ರಮಕ್ಕೆ ಪ್ರತಿಫಲ ಖಂಡಿತವಾಗ್ಲೂ ಆ ದೇವರು ನಮಗೆ ಕೊಟ್ಟೆ ಕೊಡ್ತಾನೆ ಅಂದ್ರೆ ಸರಳ ಸಮಾಧಾನ ಮಾಡೋದ್ರಲ್ಲಿ ನೀನು ನಿಪುಣ ಕಣೆ ನಿನ್ನಂತ ಹೆಂಡತಿನ ಪಡೆದರಿಕ್ಕೆ ನಾನೇ ಭಾಗ್ಯವಂತ ಕಣೆ ಎಷ್ಟೇ ನೋವು ದುಃಖ ಇದ್ರು ನಿನ್ನಲ್ಲಿ ಸ್ವಲ್ಪ ಕೂಡ ಕೋಪ ಇಲ್ವಲ್ಲ ಇಷ್ಟು ತಾಳ್ಮೆ ಮುಗ್ಧತೆ ಕಷ್ಟ ಸುಖ ಅರ್ಥ ಮಾಡ್ಕೊಳ್ಳುವ ನಿನ್ನಂತ ಹೆಂಡತಿರು ಒಂದೊಂದು ಮನೆಯಲ್ಲಿ ಇದ್ರೆ ಆ ಮನೆ ನಂದ ಗೋಕುಲವಾಗಿ ಬೆಳಗುತ್ತೆ ಸರಳ ಏನಂದ್ರೆ ಜೀವನದಲ್ಲಿ ಮನುಷ್ಯನ ಜೀವನ ಸಿಕ್ಕಿ ನಾವು ಭೂಮಿ ಬಂದಿರೋದೇ ಒಂದು ಅಪರೂಪ ಅಂತದ್ರಲ್ಲಿ ಈ ಮನುಷ್ಯನ ಜೀವ ಸಿಕ್ಕಿದೆ ಅಂದಮೇಲೆ ನಾವು ಎಲ್ಲರ ಜೊತೆ ಪ್ರೀತಿ ವಾತ್ಸಲ್ಯ ಸಹನೆಯಿಂದ ಬದುಕಿ ತೋರಿಸಿದ್ರೆ ಈ ಜೀವನಕ್ಕೆ ಜೀವಕ್ಕೆ ಒಂದು ಅರ್ಥ ಸಿಗುತ್ತೆ ಅಂದ್ರೆ ಏನು ಅಮ್ಮನವರು ಕವಿಯಾಗ್ತಿರೋ ಕಾಣಿಸುತ್ತೆ ಸರಳ ಬಡವ ಬಯಸೋದು ಅನ್ನನ ಶ್ರೀಮಂತ ಬಯಸೋದು ಚಿನ್ನನ ನಾನು ಬಯಸೋದು ನಿನ್ನ ಆದರ್ಶ ಪ್ರೇಮವನ್ನ ಅದಿರ್ಲಿ ಅದಿರ್ಲಿ ಸರಳ ಮುಂದೆ ಏನ್ ಮಾಡಬೇಕು ಅಂತ ನನಗೆ ಒಂದು ಗೊತ್ತಾಗ್ತಿಲ್ಲ ಕಣೆ ಏನಂದ್ರೆ ನೀವು ಯಾಕೆ ಯೋಚನೆ ಮಾಡ್ತೀರಾ ನೋಡಿ ಎಲ್ಲರೂ ಸಂಪಾದನೆ ಮಾಡೋದು ತಮ್ಮ ಮಕ್ಕಳಿಗೋಸ್ಕರ ತಮ್ಮ ವಂಶ ಚೆನ್ನಾಗಿರ್ಲಿ ಅಂತ ಅದೇ ರೀತಿ ನಾವು ಸಂಪಾದನೆ ಮಾಡೋದು ನಿಮ್ಮ ತಮ್ಮಂದ್ರಿಗೋಸ್ಕರನೇ ತಾನೆ ನೋಡಿ ನಿಮ್ಮ ತಮ್ಮಂದ್ರಿಗೆ ಮುಂದೆ ಒಂದು ದಿವಸ ಚೆನ್ನಾಗೋದಿ ಅವರಿಗೆ ಒಂದು ಒಳ್ಳೆ ಕೆಲಸ ಸಿಕ್ಕಿದ್ಮೇಲೆ ಖಂಡಿತವಾಗ್ಲೂ ಅವರು ನಮ್ಮನ್ನ ಚೆನ್ನಾಗಿ ನೋಡ್ಕೋತಾರೆ ರೀ ಅವ್ರ ಜೀವನ ಚೆನ್ನಾಗೂ ಇರುತ್ತೆ ಅವ್ರು ಓದಿ ಮುದ್ದಿ ಅವ್ರು ಓದಿ ಮುಗ್ದು ಕೆಲಸ ಸಿಗೋ ತನಕ ನಮ್ಮ ಮೊಟ್ಟೆ ಅವ್ರ ಬಟ್ಟೆಗೆ ನಾವು ಮಾಡ್ತಾರೆ ಸಂಪಾದನೆ ಸಾಕಾಗ್ತಿಲ್ಲ ಸರಳ ಏನಂದ್ರೆ ದಯವಿಟ್ಟು ರೀ ದಯವಿಟ್ಟು ನೀವು ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ ಈಗ ತಾನೇ ಭೂಮಿ ತಾಯಿಗೆ ಬೆಳೆಯನ್ನ ಬಿತ್ತಿದೀವಿ ನೋಡಿ ಫಸಲ್ ಕೂಡ ತುಂಬಾ ಚೆನ್ನಾಗೇ ಬರ್ತಾ ಇದೆ ಅದು ಬಂದ್ಮೇಲೆ ಆ ಬೆಳೆಯನ್ನ ಮಾರಿ ಸಾಲ ತೀರಿಸಿದ್ರಾಯ್ತು ಉಳಿದಿದ್ದ ಅರ್ಧ ಎಕರೆ ಅದರಲ್ಲಿ ಆ ಅರ್ಧ ಎಕರೆನ ಗೌಡ್ರ ಹತ್ರ ಇಟ್ಟು ನಾವು ಸಾಲನ ತಗೊಂಡ್ರಾಯ್ತು ಯಾಕೆ ತಲೆ ಕೆಡಿಸ್ಕೋಬೇಕು ಸರಳ ಎಂತ ಮಾತು ಅಂತ ಆಡ್ತಾ ಇದೀಯಾ ಈಗಾಗ್ಲೇ ಒಂದ್ ಎಕರೆನ ಅಡ ಬಿಟ್ಟಾಗಿದೆ ಇನ್ನ ಇರೋದ್ ಅರ್ಧ ಎಕರೆನ ಅಡ ಇಟ್ಬಿಟ್ಟು ನಾವೇನ್ ಮಾಡ್ಲಿ ಅಂತ ಮಾಡಿದ್ಯಾ ಸರಳ ಯಾಕ್ರಿ ಯಾಕೆ ಇಷ್ಟೊಂದು ನೀವು ತಲೆ ಕೆಡಿಸ್ಕೋತಿದ್ದೀರಾ ಅಂತ ನನಗೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ನೋಡಿ ನಮ್ಮ ಹತ್ರ ಇರೋ ಆಸ್ತಿ ಒಡವೆ ಇವೆಲ್ಲ ಇರೋದು ನಮ್ ಶೋಕಿ ಮಾಡೋದಕ್ಕ ಖಂಡಿತ ಇಲ್ಲ ರೀ ಕಷ್ಟ ಬಂದಾಗ ಉಪಯೋಗಕ್ಕೆ ಬರ್ಲಿ ಅಂತ ಅದನ್ನೆಲ್ಲ ಸಂಪಾದನೆ ಮಾಡಿರೋದು ಈಗೇನಾಯ್ತು ಅವನ ಇಟ್ಟು ದಯವಿಟ್ಟು ಮುಂದಿನ ಕೆಲಸನ ಮಾಡೋಣ ದಯವಿಟ್ಟು ಇಲ್ಲ ಅಂತ ಹೇಳ್ಬೇಡಿ ಅಂದ್ರೆ ಸರಿ ಸರಳ ನೀನ್ ಹೇಳೋದು ಏನೇ ಆಗ್ಲಿ ಆಸ್ತಿನ ನನ್ ಅಡ ಇಡೋಕೆ ನನ್ ಮನ್ಸು ಒಪ್ತಿಲ್ಲ ಸರಳ ನೀವು ನೋಡಿ ತುಂಬಾ ಆಟ ಮಾಡ್ತಾ ಇದ್ದೀರಾ ಏನು ಆಗೋದಿಲ್ಲ ಪ್ಲೀಸ್ ರೀ ನನ್ ಮಾತನ್ನ ಒಪ್ಕೊಳ್ಳಿ ಸರಿ ಸರಳ ನೀನ್ ಹೇಳ್ದಾಗ್ಲೇ ಆಗ್ಲಿ ನಾನು ಈಗಲೇ ಹೋಗಿ ಆ ರಾಮೇಗೌಡ ನೋಡ್ಕೊಂಡ್ ಬರ್ತೀನಿ ಮನೆ ಕಡೆ ಜೋಪಾನ ಅದಕ್ ಮುಂಚೆ ನನ್ಗೇನು ಇಲ್ವೇನೆ ಇಲ್ಲಪ್ಪ ಯಾವಾಗ್ಲೂ ಬರೀ ಹಿಂಗೆ ಹುಡುಗಾಕ್ಕೆ ಜಾಸ್ತಿ ಆಯ್ತು ನಿಮ್ದು